ವಿದೇಶಗಳಲ್ಲಿ ಕೊರೋನಾ ರಣಕೇಕೆ, ಭಾರತದಲ್ಲಿ ಎಫೆಕ್ಟ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ವಿದೇಶದಿಂದ ಬರೋ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣು. ಬೆಂಗಳೂರು ಗ್ರಾಮಾಂತರ ಡಿಎಚ್ಒ ವಿಜಯೇಂದ್ರ ಪರಿಶೀಲನೆ. ವಿದೇಶಿ ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ಟೆಸ್ಟಿಂಗ್ ಬಗ್ಗೆ ಮಾಹಿತಿ. ಕಳೆದ ಒಂದು ತಿಂಗಳಿಂದ 7 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಏರ್ಪೋರ್ಟ್ನಲ್ಲಿ ಈಗ ತೀವ್ರ ನಿಗಾ ವಹಿಸಲಾಗಿದೆ. ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಪ್ರತಿ ತಿಂಗಳು 7-8 ವಿದೇಶಿ ಪ್ರಯಾಣಿಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕಿತರನ್ನ ಪತ್ತೆ ಹಚ್ಚಿ ಐಸೋಲೇಷನ್ ಮಾಡಲಾಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಿಎಚ್ಒ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ವಿದೇಶದಲ್ಲಿ ಕೊರೋನಾ ಹೆಚ್ಚಳವಾಗ್ತಾ ಇರೋ ಹಿನ್ನೆಲೆ ಏರ್ಪೋರ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗ್ತಾ ಇದೆ. ಈ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಿದ್ದಂತೆ ಇತ್ತ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಸಾಕಷ್ಟು ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಈ ಸಂಬಂಧ ಬೆಂಗಳೂರು ಗ್ರಾಮಾಂತರ DHO ಡಾಕ್ಟರ್ ವಿಜಯೇಂದ್ರ ಅವರು ಕೂಡ ತಮ್ಮ ನೇತೃತ್ವ ತಂಡದ ಅಧಿಕಾರಿಗಳ ಜೊತೆ ಬಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಿದ್ಧತೆಗಳನ್ನು, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನೇ ಮಾತಾಡೋಣ ಅಂತ ಪ್ರಯತ್ನ ಮಾಡೋಣ. ಸರ್, ನಿನ್ನೆಯಷ್ಟೇ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿತ್ತು. ಸೊ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳು, ಟೆಸ್ಟಿಂಗ್ ವ್ಯವಸ್ಥೆಯನ್ನು ನಮ್ಮ ಏರ್ಪೋರ್ಟ್ನಲ್ಲಿ ಮಾಡ್ತಾ ಇದ್ದೀರಾ? ಏರ್ಪೋರ್ಟ್ನಲ್ಲಿ ಈಗಾಗಲೇ ನಾವು 3 ತಂಡಗಳನ್ನು ಸರದಿ ಮೇಲೆ ಕಾರ್ಯನಿರ್ವಹಿಸಲಿಕ್ಕೆ ಬಿಟ್ಟಿದೆ. ಒಂದು ತಂಡದಲ್ಲಿ 3 ಜನ ಇರ್ತಾರೆ. ಈ 3 ತಂಡಗಳ ಸೂಪರ್ವಿಷನ್ನ ಡಾಕ್ಟರ್ಗಳು ಮಾಡ್ತಾರೆ. ಹಂಗಾಗಿ 8 ಗಂಟೆಯ ಅವಧಿಗೆ ಒಂದೊಂದು ತಂಡವನ್ನು ನಿಯೋಜಿಸಿದ್ದೀವಿ. ಆಯಾ ಏರ್ಲೈನ್ಸ್ ಅವರು 2% ಪ್ರಯಾಣಿಕರನ್ನ, ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ ಅವರು ಕರ್ಕೊಂಡ್ಬಂದು ಪರೀಕ್ಷೆಗೆ ಒಳಪಡಿಸ್ತಾರೆ. ಆ ಕಾರ್ಯ ನಿರಂತರವಾಗಿ ಸಾಗುತ್ತೆ ಕೂಡ. ಆ ಬಂದಂಥ ಫಲಿತಾಂಶಗಳನ್ನು ಆಯಾ ಜಿಲ್ಲೆಗೆ ಕಳಿಸ್ಕೊಟ್ಟು ಅವರು ಮುಂದಿನ ಕ್ರಮಗಳನ್ನ ಕೈಗೊಳ್ತಾರೆ. ಸರ್, ಅಂದರೆ ಈಗ ಏರ್ಪೋರ್ಟ್ನಲ್ಲಿ ಇಷ್ಟು ದಿನ ಕೋವಿಡ್ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ. ಈಗ ಏರ್ಲೈನ್ಸ್ ಅವ್ರಿಗೆ ತಾವು ಕಡ್ಡಾಯವಾಗಿ ಏರ್ಪೋರ್ಟ್ ಆಗಿರ್ಬೋದು, ಏರ್ಲೈನ್ಸ್ಗಳಲ್ಲಿ ಕಡ್ಡಾಯ ಮಾಸ್ಕ್ ಹಾಕಬೇಕು ಅಂತ ತಾವೇನಾದರೂ ಅವ್ರ ಜೊತೆ ಸೂಚನೆ ಕೊಟ್ಟಿದ್ದೀರಾ, ಮಾತುಕತೆ ಮಾಡಿದರೆ? ಈಗ ಸರ್, ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದೆ. ಯಾಕೆಂದರೆ ಇದು ಏರ್ಪೋರ್ಟು ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಈಗಾಗಲೇ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಯವರು ಕೂಡ ಪತ್ರ ಮುಖೇನ ಎಲ್ಲ ಏರ್ಲೈನ್ಸ್ವರೆಗೂ ತಿಳಿಸಿದ್ದಾರೆ. ಮಧ್ಯಾಹ್ನ ಕೂಡ ಅವ್ರ ಸಭೆ ಆಗಿದೆ. ನನಗೊಂದು ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರದ ಎಲ್ಲ ಏರ್ಪೋರ್ಟ್ ಅಥಾರಿಟೀಸ್ ಕೂಡ ಮಧ್ಯಾಹ್ನ ಮೀಟಿಂಗ್ ಆಗಿದೆ. ಹಂಗಾಗಿ ಅವರು ಕಡ್ಡಾಯವಾಗಿ 2% ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ ತಪಾಸಣೆಗೆ ಒಳಪಡಿಸತಕ್ಕಂಥ ಕಡ್ಡಾಯ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಏರ್ಲೈನ್ ಸಂಸ್ಥೆಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಅಂದರೆ ವಿದೇಶದಿಂದ ಬರುವಂಥ ಪ್ರಯಾಣಿಕರು, ವಿಶೇಷವಾಗಿ ಹೈ ರಿಸ್ಕ್ ಕಂಟ್ರಿ ಅಂತ ಗುರುತು ಮಾಡಿದೆ ಕೇಂದ್ರ ಸರ್ಕಾರ, ಆ ದೇಶಗಳಿಂದ ಬರುವಂಥ ಪ್ರಯಾಣಿಕರ ಮೇಲೆ ಯಾವ ರೀತಿ ನಿಗಾ ಇಡ್ತಾ ಇದ್ದೀರಾ, ಮಾಹಿತಿ ಸಂಗ್ರಹ ಮಾಡ್ತಿದ್ದೀರಾ? ಈಗ ಸದ್ಯಕ್ಕೆ ಆ ಥರದ ಯಾವುದೇ ಸೂಚನೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅಂದರೆ ಈಗ ಉದಾಹರಣೆಗೆ ಚೀನಾ, ಜಪಾನ್, ಅಮೇರಿಕಾ, ಬ್ರೆಜಿಲ್ ಏನು ಜಾಸ್ತಿ ಆಗಿದೆ ಅವ್ರನ್ನೇ ಪರ್ಟಿಕ್ಯುಲರ್ ಫೋಕಸ್ ಮಾಡಿ ಅಂತೇನು ಕೊಟ್ಟಿಲ್ಲ. ನಾವೇನು ಮಾಡ್ತೀವಿ, ಅತ್ಯಂತ ಕೇರ್ಫುಲ್ಲಾಗಿ ಎಲ್ಲ ವಿಳಾಸಗಳನ್ನು ಬರ್ಕೊಂಡು, ಮೊಬೈಲ್ ನಂಬರ್ ಬರ್ಕೊಂಡು, ಅದ್ರ ಮೇಲೆ ವಿಶೇಷ ನಿಗಾ ಇಡ್ತಾ ಇದ್ದೀವಿ. ಈಗ ಹಾಂಗ್ಕಾಂಗಿಂದ ಯಾರೋ ಅಡ್ರೆಸ್ ಕೊಟ್ಟಿರ್ತಾನೆ ಹಾಂಗ್ಕಾಂಗಿಗೆ ಹೋಗಿ ಬಂದೆ ಅಂತ, ಅವ್ರ ಮೇಲೆ ನಿಗಾ ಇಡೋಕೆ ಆ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಸರ್, ಇಲ್ಲಿಂದ ನೀವು ಮಾಹಿತಿ ಪಡೆದುಕೊಂಡು ಆಯಾಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಇಲ್ಲಿ ಬರುವಂಥ ಪ್ಯಾಸೆಂಜರ್ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ, ಹೇಗೆ? ಅದೇನಾಗುತ್ತೆ, ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ಲ್ಯಾಬಿಗೆ, ನಮ್ಮ ದೇವನಹಳ್ಳಿ ಲ್ಯಾಬಿಗೆ ಕಳಿಸ್ತೀವಿ. ಅಲ್ಲಿಂದ ಬಂದಂಥ ಫಲಿತಾಂಶ ಆಧರಿಸಿ ನಾವು ಸ್ಟೇಟಿಗೆ ಕಳಿಸ್ಕೊಡ್ತೀವಿ. ಸ್ಟೇಟ್ ಅವರು ಆಯಾ ಜಿಲ್ಲೆಗಳಿಗೆ ಅವ್ರನ್ನು ಕಳಿಸ್ತಾರೆ, ಮಾಹಿತಿ ಕಳಿಸಿ ಅಲ್ಲಿಂದ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ವರದಿಯನ್ನು ಕೂಡ ರಾಜ್ಯದವರು ವಾಪಸ್ ತೊಗೊತಾರೆ. ಸರ್, ಅಂದರೆ ಇತ್ತೀಚೆಗೆ ಸರಾಸರಿ ಏನಾದರೂ ಕೋವಿಡ್ ಕೇಸಸ್ಸು ಎಷ್ಟು ಪ್ರಮಾಣದಲ್ಲಿ ಬರ್ತಿದೆ, ಪಾಸಿಟಿವಿಟಿ ಎಲ್ಲ? ಸರ್, ಈಗಿನ ಸರಾಸರಿ ಪ್ರಮಾಣ ಇಲ್ಲಿ ಏರ್ಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಏರ್ಪೋರ್ಟಲ್ಲಿ ಪ್ರತಿ ತಿಂಗಳು 6-8 ಅಲ್ವಾ, ಅಷ್ಟೇ 6-8 ಸರಾಸರಿ ಬರ್ತಾ ಇದೆ. ಈ ತಿಂಗಳು ಇಲ್ಲಿವರೆಗೆ 7 ಬಂದಿದೆ, ಕಳೆದ ತಿಂಗಳು 8 ಪ್ರಕರಣಗಳು ವರದಿಯಾಗಿತ್ತು. ಹಂಗಾಗಿ ಸರಾಸರಿ ಆ ಹಂತದಲ್ಲಿದೆ. ಏರ್ಪೋರ್ಟ್ನಿಂದ ಕ್ಯಾಮರಾಮ್ಯಾನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.